ಸರ್, ಈಗ ಒಂದು ಚರ್ಚೆ ಶುರುವಾಗಿದೆ ಸರ್, ನಿಮ್ಮ ಗಮನಕ್ಕೆ ಬಂದರು ಪಕ್ಷೇತರವಾಗಿ ಇಳಿಯೋದಕ್ಕೆ ಕಣಕ್ಕಿಳಿಸೋದಕ್ಕೆ ಹಾಸನದಲ್ಲಿ ನಿಮ್ಮ ಭವಾನಿ ರೇವಣ್ಣವರು ಕೂಡ ಒಂದು ಹೆಜ್ಜೆ ಮುಂದೋಗಿದ್ದಾರೆ, ಟಿಕೆಟ್ ಮಿಸ್ ಆದರೆ ಇಂಥದ್ದೊಂದು ಚರ್ಚೆ ಹಾಸನದಲ್ಲಿ ಕೇಳ್ಬೋದು. ನನಗೇನು ಮಾಹಿತಿ ಇಲ್ಲ ಸರ್ ಇದ್ರ ಬಗ್ಗೆ. ಬಹುಶಃ ಇದು ಮಾನ್ಯ ಕುಮಾರಣ್ಣ ಅವ್ರಿಗೆ ಕೇಳಬೇಕಾಗ್ತದೆ, ಅವರೇ ಸೂಕ್ತವಾದಂಥ ಉತ್ತರ ಕೊಡ್ತಾರೆ ನಿಮಗೆ. ನಿರ್ಣಯ ಪಟ್ಟಿ ಬಿಡುಗಡೆ ಯಾವಾಗ ಸರ್? ಇಲ್ಲ, ಅತಿ ಶೀಘ್ರದಲ್ಲಿ ಆಗ್ತದೆ. ಏಕೆಂದರೆ ಈಗ 13ನೇ ತಾರೀಕಿಂದ ನೀವೆಲ್ಲ ನಮ್ಮ ಪತ್ರ ಸಲ್ಲಿಕೆ ಏನು ನಿಮ್ಮ ನಾಮಿನೇಷನ್ ಫೈಲಿಂಗ್ ಶುರು ಆಗ್ತದೆ. ಸೊ ಆಗಲೇಬೇಕಲ್ವ? ಇನ್ನು ಒಂದೆರಡು ದಿನಗಳಲ್ಲಿ, ಇನ್ನೇನು ಎರಡನೇ ಪಟ್ಟಿನಲ್ಲಿ ಯಾವುದೇ ಬಿಡುಗಡೆ ಆಗಿಲ್ಲ, ಎಲ್ಲ ಅಭ್ಯರ್ಥಿಗಳು ಅಧಿಕೃತವಾಗಿ ಬಿಡುಗಡೆ ಆಯಿತು. ಗಮನಕ್ಕೆ ಬಂದರು ಪಕ್ಷೇತರವಾಗಿ ಇಳಿಯೋದಕ್ಕೆ ಕಣಕ್ಕಿಳಿಸೋದಕ್ಕೆ ಹಾಸನದಲ್ಲಿ ನಿಮ್ಮ ಭವಾನಿ ರೇವಣ್ಣವರು ಕೂಡ ಒಂದು ಹೆಜ್ಜೆ ಮುಂದೋಗಿದ್ದಾರೆ, ಟಿಕೆಟ್ ಮಿಸ್ ಆದರೆ ಇಂಥದ್ದೊಂದು ಚರ್ಚೆ ಹಾಸನದಲ್ಲಿ ಕೇಳ್ಬೋದು. ನನಗೇನು ಮಾಹಿತಿ ಇಲ್ಲ ಸರ್ ಇದ್ರ ಬಗ್ಗೆ. ಬಹುಶಃ ಇದು ಮಾನ್ಯ ಕುಮಾರಣ್ಣ ಅವ್ರಿಗೆ ಕೇಳಬೇಕಾಗ್ತದೆ, ಅವರೇ ಸೂಕ್ತವಾದಂಥ ಉತ್ತರ ಕೊಡ್ತಾರೆ ನಿಮಗೆ. ನಿರ್ಣಯ ಪಟ್ಟಿ ಬಿಡುಗಡೆ ಯಾವಾಗ ಸರ್? ಇಲ್ಲ, ಅತಿ ಶೀಘ್ರದಲ್ಲಿ ಆಗ್ತದೆ. ಏಕೆಂದರೆ ಈಗ 13ನೇ ತಾರೀಕಿಂದ ನೀವೆಲ್ಲ ನಮ್ಮ ಪತ್ರ ಸಲ್ಲಿಕೆ ಏನು ನಿಮ್ಮ ನಾಮಿನೇಷನ್ ಫೈಲಿಂಗ್ ಶುರು ಆಗ್ತದೆ. ಸೊ ಆಗಲೇಬೇಕಲ್ವ? ಇನ್ನು ಒಂದೆರಡು ದಿನಗಳಲ್ಲಿ, ಇನ್ನೇನು ಎರಡನೇ ಪಟ್ಟಿನಲ್ಲಿ ಯಾವುದೇ ಬಿಡುಗಡೆ ಆಗಿಲ್ಲ, ಎಲ್ಲ ಅಭ್ಯರ್ಥಿಗಳು ಅಧಿಕೃತವಾಗಿ ಬಿಡುಗಡೆ ಆಯಿತು.